ಬ್ರೇಕ್ ನಂತರ ವಿಶ್ವ ಕಿಡ್ನಿ ದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಾಗೆ ನಾವು ಮತ್ತೆ ಡಾಕ್ಟರ್ ಪ್ರದೀಪ್ ಕೆಜಿ ಅವರನ್ನ ಕೇಳೋಣ. ಈ ಒಂದು ಕಿಡ್ನಿ ತೊಂದರೆ ಸಾಮಾನ್ಯವಾಗಿ ಬರುವಂತದ್ದು, ಈ ಕಿಡ್ನಿ ಸಾಮಾನ್ಯವಾಗಿ ಬಂದ್ರೆ ಎಷ್ಟು ವರ್ಷ ಅವರು ಬದುಕಬಹುದು ಅಂತ. ಅದೇ ಈಗ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ತಗೊಂಡ್ರೆ ಬಹಳಷ್ಟು ಜನ ಏನ್ ಕೊಳ್ತಾರೆ, ಒಂದ್ಸಲ ನಮ್ಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಜೀವನ ಮುಗೀತು ಅಂತ ಅನ್ಕೊಳ್ಳೋದು. ಎಷ್ಟೊಂದು ಜನ ಡಿಪ್ರೆಷನ್ ಗೆ ಹೋಗ್ತಾರೆ, ಕೆಲವರು ಸುಯಿಸೈಡು ಮಾಡ್ಕೊಂಡಿದ್ದಾರೆ. ಸೊ ಈ ತರ ಎಲ್ಲ ಅನ್ಕೊಳ್ತಾರೆ, ಬಟ್ ಅದು ಕರೆಕ್ಟ್ ಅಲ್ಲ. ಇವೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ನಾ ಮುಂಚೆ ಹೇಳಿದೆ ನಿಮ್ಗೆ, ಅದು ಕ್ಯೂರಬಲ್ ಅಲ್ಲ, ಬಟ್ ಟ್ರೀಟ್ಮೆಂಟ್ ಉಂಟು. ನಾವು ಸ್ಲೋ ಮಾಡಬಹುದು, ಒಬ್ಬ ವ್ಯಕ್ತಿ ನಾರ್ಮಲ್ ಒಳ್ಳೆ ಗುಡ್ ಕ್ವಾಲಿಟಿ ಲೈಫ್ ಲೀಡ್ ಮಾಡಂಗೆ ಮಾಡಬಹುದು. ಎಷ್ಟೊಂದು ಜನ ಕಿಡ್ನಿ ಫೇಲ್ಯೂರ್ ಆದವರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕ್ತಾನೆ ಅನ್ನೋದು ಹೇಳೋದು ಕಷ್ಟ, ಬಟ್ ಪ್ರೊಲಾಂಗ್ ಮಾಡಬಹುದು. ಈವನ್ ಡಯಾಲಿಸಿಸ್ ಬೇಕಾಗುವಂತ ಹಂತ ಬಂದಾಗ್ಲೂ ಡಯಾಲಿಸಿಸ್ ಮಾಡಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ ಆ ಒಬ್ಬ ವ್ಯಕ್ತಿ ಬಹಳಷ್ಟು ವರ್ಷಗಳ ಕಾಲ ನಾರ್ಮಲ್ ಲೈಫ್ ಲೀಡ್ ಮಾಡ್ಕೊಂಡು ಇರುವಂಗೆ ಮಾಡಬಹುದು. ಬಹಳಷ್ಟು ಗ್ರೇಟ್ ಪರ್ಸನಾಲಿಟೀಸ್ ಗಳು ಕಿಡ್ನಿ ಫೇಲ್ಯೂರ್ ಆಗಿ ನಾರ್ಮಲ್ ಲೈಫ್ ಲೀಡ್ ಮಾಡಿದ್ದು ಉಂಟು. ಈಗ ನಮ್ಮ ಮುಂಚಿನ ಪ್ರೈಮ್ ಮಿನಿಸ್ಟರ್ ವಿ ಪಿ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಕಿಡ್ನಿ ಫೇಲ್ಯೂರ್ ಆಗಿ ಹಿಮೋಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ರು. ಸೊ ಆ ಸ್ಥಿತಿಲೂ ಅವರು ಒಬ್ರು ಪ್ರೈಮ್ ಮಿನಿಸ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಅದೊಂದು ಎನ್ಕರೇಜಿಂಗ್, ಅಂದ್ರೆ ಹೋಪ್ಸ್ ನ ಕಳ್ಕೊಳ್ಬಾರ್ದು. ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂದಿದೆ ಮುಗ್ದೋಯ್ತು ಅಂತ ಪ್ರಶ್ನೆ ಅಲ್ಲ. ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಉಂಟು, ಕ್ಯೂರ್ ಮಾಡ್ಲಿಕ್ಕಲ್ಲ, ಒಂದು ನಾರ್ಮಲ್ ಕ್ವಾಲಿಟಿ ಆದ ಲೈಫ್ ಲೀಡ್ ಮಾಡ್ಲಿಕ್ಕೆ ಟ್ರೀಟ್ಮೆಂಟ್ ಉಂಟು. ಹಾಗೆ ಡಾಕ್ಟರ್, ಈ ಡಯಾಲಿಸಿಸ್ ನಿಂದ ಕಿಡ್ನಿ ವೈಫಲ್ಯವನ್ನ ತಡೆಗಟ್ಟಬಹುದಾ ಅಂತ ಅಥವಾ ಗುಣಪಡಿಸಲಿಕ್ಕೆ ಸಾಧ್ಯನಾ ಅಂತ? ಅದೇ ಇದೊಂದು ಬಹಳಷ್ಟು ಜನಕ್ಕೆ ಇರುವಂತ ಮಿಸ್ಕಾನ್ಸೆಪ್ಷನ್. ಅಂದ್ರೆ ಪೇಷಂಟ್ ಗಳು ಬಂದು ಕೆಲವು ನಮ್ಮ ಕ್ವಶನ್ ಕೇಳ್ತಾರೆ, ಈಗ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದ್ರೆ ಒಂದು ಕಿಡ್ನಿ ಫೇಲ್ಯೂರ್ ಆಗಿದೆ, ಎರಡು ಕಿಡ್ನಿ ಫೇಲ್ಯೂರ್ ಆಗಿದೆ. ಸೊ ಸಾಮಾನ್ಯವಾಗಿ ಕಿಡ್ನಿ ಫೇಲ್ಯೂರ್ ಅಂದ್ರೆ ಸಾಮಾನ್ಯವಾಗಿ ಎರಡು ಕಿಡ್ನಿನೂ ಫೇಲ್ಯೂರ್ ಆಗಿದೆ ಅಂತ. ದೇವರು ಏನಂದ್ರೆ ನಮ್ಗೆ ಎರಡು ಕಿಡ್ನಿ ಕೊಟ್ಟಿದ್ದಾರೆ, ಒಂದು ಕಿಡ್ನಿ ಬಹಳಷ್ಟು ಜನ ಡೊನೇಟ್ ಮಾಡ್ತಾರೆ, ಕೆಲವರಿಗೆ ಬರ್ತ್ ಇಂದ ಒಂದೇ ಕಿಡ್ನಿ ಇರ್ತದೆ, ಅವರಿಗೆ ಗೊತ್ತಾಗಲ್ಲ. ಎಷ್ಟೊಂದು ಜನ ನಮ್ಗೆ 70-80 ವರ್ಷಕ್ಕೆ ಬರ್ತಾರೆ, ಒಂದೇ ಕಿಡ್ನಿ ಇದೆ ಅಂತ. ಅವ್ರೇನೋ ಬೇರೆ ಹೊಟ್ಟೆ ನೋವು ಅಂತ ಹೋಗಿರ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಈ ತರ ಎಲ್ಲ ಬಹಳಷ್ಟು ಮಿಸ್ಕಾನ್ಸೆಪ್ಷನ್ಸ್ ಉಂಟು. ಸೊ ಅದೇ ತರ ಡಯಾಲಿಸಿಸ್ ಅದು ಮಿಸ್ಕಾನ್ಸೆಪ್ಷನ್. ಡಯಾಲಿಸಿಸ್ ಅನ್ನೋದು ಕ್ಯೂರ್ ಮಾಡ್ಲಿಕ್ಕೆ ಇರುವಂತ ಟ್ರೀಟ್ಮೆಂಟ್ ಅಲ್ಲ. ಈಗ ಅಕ್ಯೂಟ್ ಕಿಡ್ನಿ ಇಂಜುರಿ ಆದ್ರೆ ಆ ಕಿಡ್ನಿ ಫೇಲ್ಯೂರೇ ಟೆಂಪರರಿ. ಅದು ಡಯಾಲಿಸಿಸ್ ಕೆಲವರಿಗೆ ಸಿವಿಯರ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿರ್ತದೆ, ಡಯಾಲಿಸಿಸ್ ಬೇಕಾಗಿ ಬಂದಿರ್ತದೆ, ಸ್ವಲ್ಪ ದಿನ ಡಯಾಲಿಸ್ ಮಾಡ್ತೀವಿ, ಆಮೇಲೆ ಅವರು ರಿಕವರಿ ಆಗ್ತದೆ. ಸೊ ಅದು ಬೇರೆ ರೀತಿ ಕಿಡ್ನಿ ಫೇಲ್ಯೂರ್. ಅದು ಡಯಾಲಿಸ್ ಮಾಡಿದ್ಮೇಲೆ ಅದು ಕಿಡ್ನಿ ಸ್ವಂತ ರಿಕವರಿ ಆದ್ದು. ಬಟ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಡಯಾಲಿಸಿಸ್ ಪರ್ಮನೆಂಟ್ ಬೇಕಾಗಿ ಬರ್ತದೆ. ಡಯಾಲಿಸಿಸ್ ಕಿಡ್ನಿ ಕಾಯಿಲೆನ ಕ್ಯೂರ್ ಮಾಡ್ಲಿಕ್ಕೆ ಇರುವಂತ ಟ್ರೀಟ್ಮೆಂಟ್ ಅಲ್ಲ. ಡಯಾಲಿಸಿಸ್ ಕಿಡ್ನಿ ಫೇಲ್ಯೂರ್ ಆಗಿರೋದ್ರಿಂದ ಏನೇನು ಕಾಂಪ್ಲಿಕೇಶನ್ ಆಗಿದೆ ಅದಕ್ಕೆ ಆ ಕಾಂಪ್ಲಿಕೇಶನ್ ನ ಕರೆಕ್ಟ್ ಮಾಡ್ಲಿಕ್ಕೆ ಇರುವಂತ ಟ್ರೀಟ್ಮೆಂಟ್. ಸೊ ಡಯಾಲಿಸಿಸ್ ಕಿಡ್ನಿ ಕಾಯಿಲೆನ ಕ್ಯೂರ್ ಮಾಡಲ್ಲ. ಅದ್ರ ಕೆಲವರು ಹೇಳ್ತಾರೆ, ಸರ್ ನಾವು ಅಲ್ಲಿ ನಮ್ಮ ಮನೆ ಹತ್ರ ಒಬ್ರು ಇದ್ದಾರೆ, ಅವರು ಟ್ರೀಟ್ಮೆಂಟ್ ತಗೊಂಡಿದ್ರು, ಕಿಡ್ನಿ ಫೇಲ್ಯೂರ್ ಕರೆಕ್ಟ್ ಆಗಿದೆ ಅವ್ರದ್ದು, ಡಯಾಲಿಸಿಸ್ ಮಾಡ್ಕೊಂಡಿದ್ರು, ಸೊ ನಂದು ಸರಿ ಹೋಗ್ತದ ಅಂತ. ಸೊ ಅದು ರಾಂಗ್ ಕಾನ್ಸೆಪ್ಷನ್. ಅಂದ್ರೆ ಅವ್ರಿಗೆ ಬೇರೆ ಅಕ್ಯೂಟ್ ಕಿಡ್ನಿ ಇಂಜುರಿ ಇತ್ತು, ಅವರು ಡಯಾಲಿಸ್ ಮಾಡಿಸ್ಕೊಂಡಿದ್ರು, ಅದು ಸರಿ ಹೋಯ್ತು. ಆದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಅದು ಒಂದ್ಸಲಿ ಡಯಾಲಿಸ್ ಶುರು ಆದ್ರೆ ಅದು ಯೂಶಲಿ ಪರ್ಮನೆಂಟ್ ಬೇಕಾಗ್ತದೆ. ಡಯಾಲಿಸಿಸ್ ಶುರು ಮಾಡಿದ್ರಿಂದ ಪರ್ಮನೆಂಟ್ ಡಯಾಲಿಸಿಸ್ ಬೇಕಾಗಿ ಬರೋದಲ್ಲ, ಅವರ ಕಾಯಿಲೆನೆ ಆತರದ್ದು ಅಂದ್ರೆ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್, ಅದು ರಿಕವರಿ ಆಗಲ್ಲ. ಸೊ ಲೈಫ್ ಲಾಂಗ್ ಡಯಾಲಿಸಿಸ್ ಬೇಕಾಗಿ ಬರ್ತದೆ. ಬಹಳ ಮುಖ್ಯವಾಗಿ ಡಾಕ್ಟರ್, ಈ ಒಂದು ಕಿಡ್ನಿ ಕಸಿ ಅಂದ್ರೆ ಏನು ಅಂತ? ಅದೇ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಏನು ಅಂದ್ರೆ, ಈಗ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ನಾವು ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟು ಫೈನಲ್ ಸ್ಟೇಜ್ ಅಲ್ಲಿ ರೀಚ್ ಆದಾಗ, ಅಂದ್ರೆ ಅವ್ರದ್ದು ಅವರು ಎಷ್ಟು ಸಿವಿಯರ್ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದ್ರೆ ಅವ್ರಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಔಟ್ ಸೈಡ್ ಇಂದ ಏನಾದ್ರು ಸಪೋರ್ಟ್ ಬೇಕಂತ ಬಂದ ಸ್ಥಿತಿ ಬಂದಾಗ ಆತರ ಪೇಷಂಟ್ಲಿ ಮಾಡ್ತೀವಿ. ಅಂದ್ರೆ ಅವ್ರಿಗೆ ಒಂದು ಹಿಮೋಡಯಾಲಿಸಿಸ್ ಆಪ್ಷನ್ ಇರ್ತದೆ, ಅಥವಾ ಪೆರಿಟೋನಿಯಲ್ ಡಯಾಲಿಸ್ ಆಪ್ಷನ್ ಇರ್ತದೆ, ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳ್ಬಹುದು. ಸೊ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಬೇಸಿಕಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಮಾತ್ರ ಮಾಡೋದು. ಅಕ್ಯೂಟ್ ಕಿಡ್ನಿ ಇಂಜುರಿ ಅದು ಟೆಂಪರರಿ ಕಿಡ್ನಿ ಫೇಲ್ಯೂರ್, ಅದರಲ್ಲಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲ್ಲ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರೋರ್ಲಿ, ಈಗ ಅವರಿಗೆ ಏನು ಅಂದ್ರೆ ಇನ್ನೊಬ್ಬ ನಾರ್ಮಲ್ ವ್ಯಕ್ತಿದು ಒಂದು ಕಿಡ್ನಿ ತಗೊಂಡು ಅವರ ಹೊಟ್ಟೆ ಒಳಗಡೆ ನಾವು ಕಿಡ್ನಿನ ಇಡ್ತೀವಿ. ಸೊ ಇದರಿಂದ ಅದು ಕಿಡ್ನಿ ಅವರ ಬ್ಲಡ್ ಆ ಕಿಡ್ನಿ ಒಳಗಡೆ ಹೋಗಿ ಮೂತ್ರನ ತಯಾರಿಸ್ತದೆ, ಅವರ ಬಾಡಿಲಿ ಇರುವ ವೇಸ್ಟ್ ಅನ್ನೆಲ್ಲ ರಿಮೂವ್ ಮಾಡ್ತದೆ. ಸೊ ಇದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್. ಅಂದ್ರೆ ಒಬ್ಬ ಹೆಲ್ತಿ ಪರ್ಸನ್ ಇಂದ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಆಗಿರುವ ವ್ಯಕ್ತಿ ಒಳಗಡೆ ಕಿಡ್ನಿನ ಇಟ್ಟು
ಅದು ಆ ಕಿಡ್ನಿ ವರ್ಕ್ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಬೇಸಿಕಲಿ ದಿಸ್ ಇಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಹಾಗೆ ಡಾಕ್ಟರ್, ಮುಖ್ಯವಾಗಿ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು, ಯಾಕಂತ ಹೇಳಿದ್ರೆ ಇತ್ತೀಚಿನ ಒಂದು ದಿನದಲ್ಲಿ ಸಾಮಾನ್ಯವಾಗಿ ಮದ್ಯಪಾನ ಮತ್ತೆ ಧೂಮಪಾನ ಮಾಡುವವರ ಸಂಖ್ಯೆ ಕೂಡ ಹೆಚ್ಚು, ಇದರಿಂದ ಎಷ್ಟು ಮಟ್ಟಿಗೆ ಕಿಡ್ನಿ ಸಮಸ್ಯೆ ಆಗ್ತದೆ ಅಂತ? ಡೆಫಿನೆಟ್ಲಿ ಸ್ಮೋಕಿಂಗ್ ವಿಲ್ ಇನ್ಕ್ರೀಸ್ ದಿ ರಿಸ್ಕ್ ಫಾರ್ ಡೆವಲಪಿಂಗ್ ಕ್ರಾನಿಕ್ ಕಿಡ್ನಿ. ಸ್ಮೋಕಿಂಗ್ ದ ಡೈರೆಕ್ಟ್ ಆಗಿ ಕಿಡ್ನಿ ತೊಂದರೆ ಆಗಲ್ಲ, ಬಟ್ ಅದು ರಿಸ್ಕ್ ಫ್ಯಾಕ್ಟರ್. ಅಂದ್ರೆ ಈಗ ಬೇರೆ ತೊಂದರೆಗಳು ಏನಾರಿದ್ರೆ, ಈಗ ಸಪೋಸ್ ಒಬ್ಬ ಪೇಷಂಟ್ ಗೆ ಡಯಾಬಿಟಿಸ್ ಇದೆ ಅಂತವ್ರು ಸ್ಮೋಕ್ ಮಾಡ್ತಾ ಇದ್ರೆ ಅವ್ರಿಗೆ ಕಿಡ್ನಿ ತೊಂದರೆ ಆಗುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊ ಇಟ್ಸ್ ಎ ರಿಸ್ಕ್ ಫ್ಯಾಕ್ಟರ್. ವೆನ್ ಬೇರೆ ಎಲ್ಲ ಒಟ್ಟಿಗೆ ಕಾಂಬಿನೇಷನ್ ಇದ್ದಾಗ ಅದು ಕಿಡ್ನಿ ತೊಂದರೆ ಬರುವ ಸಾಧ್ಯತೆ ಇರ್ತದೆ. ಈಗ ಆಲ್ಕೋಹಾಲ್ ಅಷ್ಟೇ, ಆಲ್ಕೋಹಾಲ್ ಇಂಟೇಕ್ ಶುಡ್ ಬಿ ಲಿಮಿಟೆಡ್. ಈಗ ಡೈರೆಕ್ಟ್ ಆಲ್ಕೋಹಾಲ್ ಇಂದ ಕಿಡ್ನಿ ತೊಂದರೆ ಏನೋ ಆಗಲ್ಲ, ಬಟ್ ಎಕ್ಸೆಸ್ ಆಲ್ಕೋಹಾಲ್ ತಗೊಳ್ಳೋದು ಒಳ್ಳೇದಲ್ಲ. ಅದರಿಂದ ಬಾಡಿಗೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತದೆ, ಆ ಹೆಲ್ತ್ ಪ್ರಾಬ್ಲಮ್ ಇಂದ ಕಿಡ್ನಿ ತೊಂದರೆ ಆಗ್ಬೋದು. ಸೊ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ಬೋದು. ಎಕ್ಸಾಂಪಲ್, ಬಹಳಷ್ಟು ವರ್ಷ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಲಿವರ್ ಫೇಲ್ಯೂರ್ ಆಗ್ಬೋದು, ಲಿವರ್ ಫೇಲ್ಯೂರ್ ಆಗಿ ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಸೊ ಈ ತರ ಇಂಡೈರೆಕ್ಟ್ ಆಗಿ ಕಿಡ್ನಿ ಮೇಲೆ ಅಫೆಕ್ಟ್ ಆಗ್ಬೋದು. ಸೊ ಇದೆಲ್ಲ ಸ್ಮೋಕಿಂಗ್ ಸ್ಟಾಪ್ ಮಾಡಬೇಕು, ಸ್ಮೋಕಿಂಗ್ ಮಾಡಲೇಬಾರದು, ಆಲ್ಕೋಹಾಲ್ ಲಿಮಿಟೆಡ್ ಆಗಿ ತಗೊಳ್ಬೇಕು, ಎಕ್ಸೆಸ್ ಆಲ್ಕೋಹಾಲ್ ತಗೊಳ್ಬಾರ್ದು. ಹಾಗೆ ಡಾಕ್ಟರ್, ಮುಖ್ಯವಾಗಿ ಒಂದು ಪುರುಷರಿಗೆ ಜಾಸ್ತಿ ಕಿಡ್ನಿ ಕಾಯಿಲೆ ಬರುವಂತದ್ದು ಅಥವಾ ಮಹಿಳೆಯರಿಗೆ ಹೇಗೆ ಅಂತ ಏನಾದರೂ ಇದೆಯಾ ಅಂತ? ಆತರ ಆತರ ಡಿಫರೆನ್ಸಸ್ ಎಕ್ಸಾಕ್ಟ್ಲಿ ಏನಿಲ್ಲ, ಗೊತ್ತಿಲ್ಲ ಏನಿರ್ಬೋದು ಆತರ ಏನಿಲ್ಲ. ಈಗ ನಾನು ಮುಂಚೆ ಹೇಳಿದಂಗೆ ಒಬ್ಬ ವ್ಯಕ್ತಿ ಜಸ್ಟ್ ಅಂದ್ರೆ ಕೆಲವು ಡಿಪೆಂಡ್ಸ್ ಆನ್ ಕಾಯಿಲೆ. ಈಗ ಕೆಲವು ಕಾಯಿಲೆಗಳು ಗಂಡಸರಲ್ಲಿ ಆಗುವ ಸಾಧ್ಯತೆ ಜಾಸ್ತಿ. ಈಗ ಗಂಡಸರಿಗೆ ಪ್ರಾಸ್ಟೇಟ್ ಅನ್ನೋದು ಇರ್ತದೆ, ಹೆಂಗಸರಲ್ಲಿ ಇರಲ್ಲ. ಆ ಪ್ರಾಸ್ಟೇಟ್ ವಯಸ್ಸಾಗ್ತಾ ಇರುವಾಗ ದೊಡ್ಡದಾಗ್ತದೆ, ದೊಡ್ಡದಾಗಿ ಬ್ಲಾಕ್ ಆಗ್ಬೋದು, ಬ್ಲಾಕ್ ಆಗಿ ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಸೊ ಹೀಗೆ ಆತರ ಕೆಲವು ಪರ್ಟಿಕ್ಯುಲರ್ ಕಂಡೀಷನ್ಸ್ ಇದೆ. ಅದರ್ವೈಸ್ ಮೇಲ್ ಫೀಮೇಲ್ ಅಲ್ಲಿ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಏನಿಲ್ಲ, ಇಬ್ಬರಲ್ಲೂ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಕಿಡ್ನಿ ತೊಂದರೆ ಕಿಡ್ನಿ ಕಾಯಿಲೆ ಬರಬಹುದು. ಆದ್ರೆ ಇಂಡಿವಿಜುವಲ್ ಇದೆ, ಕೆಲವರು ಫೀಮೇಲ್ಸ್ ಅಲ್ಲಿ, ಈಗ ಫೀಮೇಲ್ಸ್ ಅಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಕಿಡ್ನಿ ತೊಂದರೆ ಆಗ್ಬೋದು. ಸೊ ಆತರ ಪರ್ಟಿಕ್ಯುಲರ್ ಕೆಲವು ಕಂಡೀಷನ್ಸ್ ಇದೆ. ಈಗ ಎಸ್ ಎಲ್ ಇ ಅಂತ ಹೇಳ್ತೀವಿ, ಸಿಸ್ಟಮಿಕ್ ಲೂಪಸ್, ಇದು ಒಂದು ಕಾಯಿಲೆ. ಇದು ಫೀಮೇಲ್ಸ್ ಅಲ್ಲಿ ಜಾಸ್ತಿ ಆಗ್ತದೆ, ಹೆಂಗಸರಲ್ಲಿ ಜಾಸ್ತಿ ಆಗ್ತದೆ, ಅದರಲ್ಲಿ ಕಿಡ್ನಿ ತೊಂದರೆ ಆಗ್ಬೋದು. ಇದು ಗಂಡಸರಲ್ಲಿ ಆಗುವಂತ ಕಮ್ಮಿ ಆಗೋದು ಕಾಯಿಲೆ. ಸೊ ಈ ತರ ಪರ್ಟಿಕ್ಯುಲರ್ ಮೈಲ್ಡ್ ಡಿಫರೆನ್ಸಸ್ ಇದೆ. ಹಾಗೆ ಡಾಕ್ಟರ್, ಈ ಕಿಡ್ನಿ ವೈಫಲ್ಯ ಅನ್ನುವಂಥದ್ದು ಚಿಕ್ಕ ಮಕ್ಕಳಿಗೂ ಬರಬಹುದಾ ಅಂತ, ಏನಾದರೂ ಏಜ್ ಲಿಮಿಟೇಷನ್ ಆದರೂ ಉಂಟಾ ಅಂತ? ಕಿಡ್ನಿ ಕಾಯಿಲೆ ಹುಟ್ಟಿದಾಗಿಂದ ಸಾಯ ತನಕ ಎನಿ ಟೈಮಲ್ಲಿ ಶುರು ಆಗ್ಬೋದು. ಈ ಒಂದು ವಯಸ್ಸಾದ ಅಡಲ್ಟಲ್ಲಿ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಅಂದರೆ ವಯಸ್ಸಾದ್ಮೇಲೆ ಜಾಸ್ತಿ ಚಾನ್ಸಸ್. ಬಟ್ ಕಿಡ್ನಿ ಫೇಲ್ಯೂರು ಮಗು ತಾಯಿಯ ಹೊಟ್ಟೆ ಒಳಗಡೆ ಇರುವಾಗಲೇ ಕಿಡ್ನಿ ತೊಂದರೆ ಶುರು ಆಗ್ಬೋದು. ಎಷ್ಟೊಂದು ಬಹಳಷ್ಟು ಟೈಪ್ ಬರ್ತ್ ಡಿಫೆಕ್ಟ್ಸ್ ಇದೆ ಕಿಡ್ನಿ. ಕೆಲವರಿಗೆ ಜನ್ಮದಿಂದನೇ ಕಿಡ್ನಿ ಎರಡು ಸಣ್ಣದಾಗಿರ್ತದೆ, ಕೆಲವರಿಗೆ ಒಂದು ಕಿಡ್ನಿ ಇರಲ್ಲ, ಇದ್ದಿದ್ದು ಒಂದು ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗಿರ್ತದೆ, ನಾರ್ಮಲ್ ಫಂಕ್ಷನಿಂಗ್ ಇರಲ್ಲ. ಸೊ ಇದು ಹುಟ್ಟದಾಗಿಂದ ಸಾಯ ತನಕ ಎನಿ ಟೈಮ್ ಕಿಡ್ನಿ ತೊಂದರೆ ಆಗ್ಬೋದು. ಈಗ ತಾಯಿ ಕೆಲವು ಸಲ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ಮಗುಗೆ ಹುಟ್ಟಿದಾಗಲೇ ಕಿಡ್ನಿ ತೊಂದರೆ ಇರ್ಬೋದು. ಸೊ ಡೆಲಿವರಿ ಆಗೋ ಟೈಮಲ್ಲಿ ತಾಯಿಗೆ ಏನಾದ್ರು ತೊಂದರೆ ಆದರೆ ಹುಟ್ಟಿದ ಮಗುಗೆ ಕಿಡ್ನಿ ತೊಂದರೆ ಆಗ್ಬೋದು. ಮತ್ತೆ ಕೆಲವು ಈಗ 2-3 ವರ್ಷ ಆದ್ಮೇಲೆ ಮಕ್ಕಳಲ್ಲಿ ಕೆಲವು ಕಾಮನ್ ಆಗಿ ಆಗುವಂತ ಕಿಡ್ನಿ ತೊಂದರೆಗಳು ಉಂಟು. ಈಗ ಎಸ್ಪೆಷಲಿ ಇನ್ಫೆಕ್ಷನ್ ಆದರೆ, ಈಗ ಗಂಟ್ಲು ನೋವು ಅಥವಾ ಕಾಲಲ್ಲಿ ಏನಾದ್ರು ಪಸ್ ಕುರ ಏನಾರು ಆದ್ರೆ ಅದರಿಂದ ಅದಕ್ಕೆ ಒಂದು ರಿಯಾಕ್ಷನ್ ತರ ಆಗಿ ಪೋಸ್ಟ್ ಇನ್ಫೆಕ್ಷಸ್ ಗ್ಲೋಮರುಲ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಆಗೋದು. ಇದರಲ್ಲಿ ಕಿಡ್ನಿ ಫಿಲ್ಟರ್ ಡ್ಯಾಮೇಜ್ ಆಗ್ತದೆ ಇನ್ಫೆಕ್ಷನ್ ಆಗಿ. ಸೊ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವಂತ ಕಾಯಿಲೆ. ಮತ್ತೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂತಿದೆ. ಸೊ ಇದು ಅಷ್ಟೇ, ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಇದೆ, ವಯಸ್ಸಾದ್ಮೇಲೂ ಬರ್ತದೆ ಬಟ್ ಮಕ್ಕಳಲ್ಲಿ ಜಾಸ್ತಿ. ಸೊ ಕಿಡ್ನಿ ತೊಂದರೆ ಅನ್ನೋದು ಎಲ್ಲ ಏಜ್ ಗ್ರೂಪ್ ಅಲ್ಲೂ ಆಗುವ ಸಾಧ್ಯತೆ ಉಂಟು. ಹಾಗೆ ಡಾಕ್ಟರ್, ಯಾರು ಈ ಒಂದು ಕಿಡ್ನಿಯನ್ನ ಡೊನೇಟ್ ಮಾಡಬಹುದು ಅಂತ? ಕಿಡ್ನಿ ಡೊನೇಟ್ ಅನ್ನೋದು ಎಲ್ಲರೂ ಮಾಡ್ಬೋದಾ ಹೇಗೆ ಅಂತ ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಕಿಡ್ನಿ ಡೊನೇಟ್, ಕಿಡ್ನಿ ಡೊನೇಟ್ ಮಾಡ್ಲಿಕ್ಕೆ ಕೆಲವು ಕ್ರೈಟೀರಿಯಾ ಇದೆ. ನಾವು ಎಲ್ಲಾರ್ದು ಕಿಡ್ನಿ ತಗೊಂಡು ಒಬ್ಬ ವ್ಯಕ್ತಿಯೊಳಗೆ ಹಾಕ್ಲಿಕ್ಕೆ ಆಗಲ್ಲ, ಕಿಡ್ನಿ ತೆಗಿಲಿಕ್ಕೆ ಆಗಲ್ಲ. ಫಸ್ಟ್ ಆ ಯಾರು ಕಿಡ್ನಿ ಡೊನೇಟ್ ಮಾಡಕ್ಕೆ ವಿಲ್ಲಿಂಗ್ ಇದ್ದಾರೆ ಅವ್ರದ್ದು ಫಸ್ಟ್ ಏನು ಅಂದ್ರೆ, ನಾವು ಪೇಷಂಟ್ ಯಾರಿಗೆ ಬೇಕಾಗಿದೆ ಮತ್ತೆ ಯಾರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವ್ರದ್ದು ಬ್ಲಡ್ ಗ್ರೂಪ್ ಚೆಕ್ ಮಾಡ್ತೀವಿ. ಸಾಮಾನ್ಯವಾಗಿ ನಮಗೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು. ಬಟ್ ಈಗಿನ ಕಾಲದಲ್ಲಿ ವಿತ್ ಸ್ಪೆಷಲ್ ಮೆಡಿಸಿನ್ಸ್, ವಿತ್ ಸ್ಪೆಷಲ್ ಟ್ರೀಟ್ಮೆಂಟ್ ನಾವು ಅಕ್ರಾಸ್ ದಿ ಬ್ಲಡ್ ಗ್ರೂಪ್ ಮಾಡ್ಬೋದು. ಅಂದರೆ ಬ್ಲಡ್ ಗ್ರೂಪ್ ಮ್ಯಾಚ್ ಇಲ್ಲದೇನೂ ಮಾಡ್ಬೋದು, ಬಟ್ ಸಾಮಾನ್ಯವಾಗಿ ಬ್ಲಡ್ ಗ್ರೂಪ್ ಮ್ಯಾಚ್ ಇರಬೇಕು. ಬ್ಲಡ್ ಗ್ರೂಪ್ ಮ್ಯಾಚ್ ಇದ್ರೆ ಆತರ ವ್ಯಕ್ತಿ ಕೊಡ್ಬೋದು. ಕೊಡೋಕ್ಕೆ ರೆಡಿ ಇರುವಂತ ವ್ಯಕ್ತಿನ ನಾವು ಫುಲ್ ಡೀಟೇಲ್ ಆಗಿ ಟೆಸ್ಟ್ ಮಾಡ್ತೀವಿ. ಅವ್ರದ್ದು ಎರಡು ಕಿಡ್ನಿನೂ ನಾರ್ಮಲ್
ಫಂಕ್ಷನ್ ಮಾಡ್ತಿರ್ಬೇಕು. ನಾವು ಆತರ ಟೆಸ್ಟ್ ಮಾಡಿ ಈಗ ಸಪೋಸ್ ಅವ್ರದ್ದು ಒಂದು ಕಿಡ್ನಿ ತೆಗೆದ್ರೆ ಅವ್ರಿಗೆ ಇನ್ನೊಂದು ಒಂದೇ ಕಿಡ್ನಿ ಇರ್ತದೆ, ಆ ಕಿಡ್ನಿ ಅವ್ರಿಗೆ ಬೇಕಾದಷ್ಟು ಸಫಿಷಿಯಂಟ್ ಕೆಲಸ ಮಾಡ್ತಿದ್ಯಾ ಅಂತ ಟೆಸ್ಟ್ ಮಾಡ್ತೀವಿ. ಯಾರು ಕಿಡ್ನಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇರಬಾರ್ದು, ಅವ್ರಿಗೆ ಬಿ ಪಿ ಕಾಯಿಲೆ ಇರಬಾರ್ದು, ಅವರು ಡ್ರಗ್ ಅಡಿಕ್ಟ್ ಆಗಿರ್ಬಾರ್ದು, ಕೆಲವು ಡ್ರಗ್ಸ್ ಇದೆಲ್ಲ ಹ್ಯಾಬಿಟ್ ಇರಬಾರ್ದು. ಸೊ ಆಮೇಲೆ ಅವರು ಸರ್ಜರಿಗೆ ಫಿಟ್ ಇರಬೇಕು. ಈಗ ತುಂಬಾ ಹಾರ್ಟ್ ತೊಂದರೆ ಉಂಟು ಅಂತಂದ್ರೆ ಅವ್ರ ಸರ್ಜರಿಗೆ ಫಿಟ್ ಇರಲ್ಲ, ಸೊ ಅಂತವರು ಕಿಡ್ನಿ ಕೊಡ್ಲಿಕ್ಕೆ ಆಗಲ್ಲ. ಸೊ ಇದೆಲ್ಲ ಆಮೇಲೆ ವಯಸ್ಸು, ಸಾಮಾನ್ಯವಾಗಿ 60 ಇಯರ್ಸ್ ಇಂದ ಒಳಗಡೆ ಇರಬೇಕು. ಯಾರು ಕಿಡ್ನಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವರ ವಯಸ್ಸು 60 ವರ್ಷದಿಂದ ಒಳಗಡೆ ಇರಬೇಕು. ಸೊ ಈ ತರ ಅವ್ರನ್ನೆಲ್ಲ ನಾವು ಕಿಡ್ನಿ ತಗೊಳ್ಬಹುದು. ಬಟ್ ಇದು ಮೆಡಿಕಲ್ ಆಸ್ಪೆಕ್ಟ್. ರಿಗಾರ್ಡಿಂಗ್ ಲೀಗಲ್ ಆಸ್ಪೆಕ್ಟ್, ಇವೊಂದು ಮೆಡಿಕಲ್ ಲೀಗಲಿ ಯಾರು ಯಾರಿಗೆ ಬೇಕಾದ್ರೆ ಕಿಡ್ನಿ ಕೊಡ್ಬೋದು, ಬಟ್ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ. ಯಾಕೆಂದ್ರೆ ತುಂಬಾ ನಾವೀಗ ಸ್ಕ್ಯಾಂಡಲ್ಸ್ ಕೇಳ್ತಾ ಇರ್ತೀವಿ, ಯಾಕೆಂದ್ರೆ ಕಿಡ್ನಿನ ಪರ್ಚೇಸ್ ಮಾಡ್ತಾರೆ ದುಡ್ಡು ಕೊಟ್ಟು ಕಿಡ್ನಿ ತಗೊಳ್ಳಿ. ಆಕ್ಚುಲಿ ಲೀಗಲಿ ಯಾರು ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟು ಇನ್ನೊಬ್ಬರಿಂದ ಕಿಡ್ನಿ ಪರ್ಚೇಸ್ ಮಾಡ್ಲಿಕ್ಕಿಲ್ಲ, ಅದು ಇಲ್ಲೀಗಲ್. ಅದು ರಾಂಗ್. ಯಾರು ಒಬ್ಬ ವ್ಯಕ್ತಿ ತನ್ನ ಕಿಡ್ನಿನ ಮಾರದು ಸರಿಯಲ್ಲ ಅದು. ಸೊ ಏನು ಅಂದ್ರೆ, ಸೊ ಅದಕ್ಕೆ ಗೌರ್ಮೆಂಟ್ ಕ್ಲಿಯರ್ ಕಟ್ ರೂಲ್ಸ್ ಮಾಡಿದೆ, ಒಂದು ಕಮಿಟಿ ಇದೆ. ಆ ಕಮಿಟಿ ನಾವು ಈಗ ಪೇಷಂಟ್, ಈಗ ಯಾರು ಪೇಷಂಟ್ ಕಿಡ್ನಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವ್ರನ್ನ ನಾವು ಆ ಕಮಿಟಿಗೆ ರೆಫರ್ ಮಾಡ್ತೀವಿ. ಅವರು ಸ್ಟಡಿ ಮಾಡ್ತಾರೆ. ಅಂದ್ರೆ ಯೂಶಲಿ ರಿಲೇಟಿವ್ಸೇ ಆಗ್ಬೇಕು ಅಂತ ಏನಿಲ್ಲ, ಕಿಡ್ನಿ ಕೊಡ್ಲಿಕ್ಕೆ ಯಾರು ಬೇಕಾದ್ರೆ ಆಗ್ಬೋದು. ಬಟ್ ಗೌರ್ಮೆಂಟ್ ರೂಲ್ಸ್ ಎಷ್ಟು ಸ್ಟ್ರಿಕ್ಟ್ ಇದೆ ಅಂದ್ರೆ, ಸಾಮಾನ್ಯವಾಗಿ ಅವರು ಈ ವಿತ್ ಇನ್ ರಿಲೇಷನ್, ಫಾದರ್ ಮದರ್ ಬ್ರದರ್ ಸಿಸ್ಟರ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಪೇರೆಂಟ್ಸ್ ಹಸ್ಬೆಂಡ್ ವೈಫ್ ಇಷ್ಟಕ್ಕೆ ಕೊಡ್ಲಿಕ್ಕೆ ಸುಲಭವಾಗಿ ಒಪ್ಪುತ್ತಾರೆ. ಈ ಬಿಯಾಂಡ್ ಇದು ಒಪ್ಪಲ್ಲ. ಯಾಕೆಂದ್ರೆ ಯಾರೊಬ್ಬ ಥರ್ಡ್ ಪರ್ಸನ್ ಕಿಡ್ನಿ ಕೊಟ್ಟಿದ್ದಾನೆ ಅಂದ್ರೆ ಸಮ್ ಮನಿ ಟ್ರಾನ್ಸಾಕ್ಷನ್ ಇರ್ತದೆ. ಸೊ ಅದಕ್ಕೆ ಅದು ಪರ್ಮಿಷನ್ ಸಿಗೋದು ಕಷ್ಟ ಇದೆ. ಸೊ ಬೇಸಿಕಲಿ ಯಾರು ಬೇಕಾದ್ರೆ ಕಿಡ್ನಿ ಕೊಡಬಹುದು, ಬಟ್ ಗವರ್ನಮೆಂಟ್ ರೂಲ್ಸ್ ಪ್ರಕಾರ ಇರಬೇಕದು. ಹಾಗೆ ಡಾಕ್ಟರ್, ನೀವು ಅವಾಗ ಮಾತು ಹೇಳ್ತಾ ಇದ್ರಿ, ಈ ಒಂದು ಕಿಡ್ನಿ ವೈಫಲ್ಯ ಇದ್ದಾಗ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರಿ. ಆ ಒಂದು ಚಿಕಿತ್ಸೆಯನ್ನ ನೀವು ಕೊಡ್ತಾ ಇರ್ತೀರಾ, ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಆಹಾರ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತ? ಅದೇ ನಾ ಮುಂಚೆ ಹೇಳ್ದಂಗೆ, ಆಲ್ರೆಡಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ರೆ ಅವರು ಕೆಲವರು ಖಾರ ತಿನ್ನುವಂಥದ್ದು ಆತರ ಏನಾದ್ರು ತಿನ್ನೋದ್ರಲ್ಲಿ ಅದರಿಂದ ಏನು ಕಿಡ್ನಿಗೇನು ತೊಂದರೆ ಇದಾಗಲ್ಲ, ಡೈರೆಕ್ಟ್ ಆಗಿ ಅದು ಕಿಡ್ನಿ ಮೇಲೆ ಇದು ಮಾಡಲ್ಲ. ಬೇಸಿಕಲಿ ಮೇನ್ ಏನು ಅಂದ್ರೆ, ಈಗ ಡಯಾಲಿಸಿಸ್ ಶುರು ಆಗಿಲ್ಲ ಅಂದ್ರೆ, ಈಗ ಡಯಾಲಿಸಿಸ್ ಆಗತಿಲ್ದವ್ರು, ಡಯಾಲಿಸಿಸ್ ಗಿಂತ ಮುಂಚಿನ ಹಂತದಲ್ಲಿ ಸ್ಟೇಜ್ ನಲ್ಲಿ ಇರುವಂತವ್ರು ಪ್ರೋಟೀನ್ ರೆಸ್ಟ್ರಿಕ್ಷನ್ ನಾವು ಅಡ್ವೈಸ್ ಮಾಡ್ತೀವಿ. ಪೊಟ್ಯಾಷಿಯಂ ಏನಾದ್ರು ಜಾಸ್ತಿ ಇದ್ರೆ ಅದಕ್ಕೆ ಪೊಟ್ಯಾಷಿಯಂ ಕಮ್ಮಿ ಇರುವಂತ ಆಹಾರನ ಅಡ್ವೈಸ್ ಮಾಡ್ತೀವಿ. ಬಟ್ ಆಲ್ರೆಡಿ ಡಯಾಲಿಸಿಸ್ ಅಲ್ಲಿ ಇದ್ರೆ ಅವ್ರಿಗೆ ನಾವು ಹೈ ಪ್ರೋಟೀನ್ ಅಡ್ವೈಸ್ ಮಾಡ್ತೀವಿ. ಯಾಕೆಂದ್ರೆ ಆಲ್ರೆಡಿ ಡಯಾಲಿಸಿಸ್ ಅಲ್ಲಿ ಸುಮಾರು ಪ್ರೋಟೀನ್ ಎಲ್ಲ ಲಾಸ್ ಆಗ್ತದೆ. ಸೊ ಅಂತವರು ಹೈ ಪ್ರೋಟೀನ್ ಡಯಟ್ ನ ಅಡ್ವೈಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇಂದು ವಿಶ್ವ ಕಿಡ್ನಿ ದಿನ, ಹಾಗೆ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಈಗ ನಮ್ಮ ಭಾರತದಲ್ಲಿ 17% ಜನಕ್ಕೆ ಕಿಡ್ನಿ ತೊಂದರೆ ಉಂಟು. ಸೊ ವರ್ಲ್ಡ್ ಅಲ್ಲಿ ಮತ್ತೆ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕಾರಣ ಕಿಡ್ನಿ ತೊಂದರೆ ಆಗ್ಲಿಕ್ಕೆ ಸಕ್ಕರೆ ಕಾಯಿಲೆ ಮತ್ತೆ ಬಿ ಪಿ ಕಾಯಿಲೆ. ಸೊ ಈ ಎರಡು ಕಾಯಿಲೆ ಇರುವವರು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲಿ ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ವಾಲಂಟ್ರಿ ಆಗಿ ಹೇಳ್ಬೇಕು, ನನಗೆ ಕಿಡ್ನಿ ಟೆಸ್ಟ್ ಮಾಡಿಸ್ಬೇಕು, ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸ್ಕೊಳ್ಬೇಕು. ಸೊ ಇದು ಎಲ್ಲಾ ವ್ಯಕ್ತಿ ಡಯಾಬಿಟೀಸ್ ಮತ್ತೆ ಬಿ ಪಿ ಇರೋ ಹೈ ಬಿ ಪಿ ಇರೋರು ಮಾಡಿಸ್ಕೊಳ್ಬೇಕಾದಂತ ಟೆಸ್ಟ್. ಮತ್ತೆ ಇನ್ನೊಂದು ಏನು ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ಗುಡ್ ಫುಡ್ ತಗೊಳ್ಬೇಕು, ಮತ್ತೆ ಅನ್ನೆಸರಿ ಮೆಡಿಕೇಶನ್ಸ್, ಈಗ ಪೇಯ್ನ್ ಕಿಲ್ಲರ್ಸ್ ಸುಮ್ಮನೆ ಅವರಾಗೆ ಹೋಗಿ ತಗೊಳ್ಳೋದು, ಸೆಲ್ಫ್ ಮೆಡಿಕೇಶನ್ಸ್ ಇದೆಲ್ಲ ಮಾಡಬಾರ್ದು. ಸೊ ಬೇಸಿಕಲಿ ಒಬ್ಬ ಡಯಾಬಿಟೀಸ್ ಮತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ ನಾನು ವರ್ಷಕ್ಕೊಂದ್ಸಲಿ ಕಿಡ್ನಿ ಚೆಕಪ್ ಮಾಡಿಸ್ಕೊಳಕ್ಕೆ ಅಡ್ವೈಸ್ ಮಾಡ್ತೀನಿ. ಹಾಗೆ ಡಾಕ್ಟರ್, ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಬೇಕಿತ್ತು. ಈ ಒಂದು ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗಿರುವಂತದ್ದು ಅಥವಾ ಮೊದಲೇ ಜಾಸ್ತಿ ಇತ್ತ ಅಂತ? ಇತ್ತೀಚಿನ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿರುವಂತದ್ದು, ಹಾಗಾಗಿ ಇದು ಅಪರೆಂಟ್ಲಿ ನೋಡ್ಲಿಕ್ಕೆ ಈಗ ಜಾಸ್ತಿ ಆಗಿದೆ ಅಂತ ಕಾಣ್ಬೋದು. ಮೇ ಬಿ ಒಂದೇನು ಅಂದ್ರೆ, ಅಡ್ವಾನ್ಸಸ್ ಸೈನ್ಸ್ ಅಲ್ಲಿ ಅಷ್ಟು ಅಡ್ವಾನ್ಸಸ್ ಆಗಿದೆ ಮೆಡಿಕಲ್ ಫೀಲ್ಡ್ ಅಲ್ಲಿ, ಅಂದ್ರೆ ಡಿಟೆಕ್ಷನ್ ರೇಟ್ ಜಾಸ್ತಿ ಆಗಿದೆ. ಸೊ ಅದು ಒಂದು ಕಾರಣ. ಮತ್ತೆ ಇನ್ನೊಂದೇನು ಕಾರಣ ಅಂದ್ರೆ, ಅಬ್ಸಲ್ಯೂಟ್ ನಂಬರ್ ಇನ್ಕ್ರೀಸ್, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ನಂಬರ್ ಆಫ್ ಪೇಷಂಟ್ಸ್ ವಿತ್ ಡಯಾಬಿಟೀಸ್ ಮತ್ತೆ ಹೈ ಬಿ ಪಿ ಇವರು ಜಾಸ್ತಿ ಆಗ್ತಾ ಇದೆ. ಸೊ ಮೊಮೆಂಟ್ ಆ ಪಾಪ್ಯುಲೇಷನ್ ಜಾಸ್ತಿ ಆದಾಗ ಕಿಡ್ನಿ ತೊಂದರೆನೂ ಜಾಸ್ತಿ ಆಗ್ತದೆ, ಅವರಲ್ಲಿ ಕಿಡ್ನಿ ತೊಂದರೆ ಇರೋ. ಸೊ ಡೈಲಿ ನಾವು ಕಿಡ್ನಿ ಕಾಯಿಲೆ
ಜಾಸ್ತಿ ಇರುವಂತ ಪೇಷಂಟ್ ಗಳನ್ನ ನೋಡ್ತಾ ಇದೀವಿ. ಬೇಸಿಕಲಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಅಂಡ್ ಇನ್ಕ್ರೀಸ್ ಇನ್ ಡಯಾಬಿಟೀಸ್ ಅಂಡ್ ಹೈಪರ್ ಟೆನ್ಷನ್. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನೀವು ಇಂದು ವಿಶ್ವ ಕಿಡ್ನಿ ದಿನ, ಸೊ ಇವತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಈ ಒಂದು ಕಿಡ್ನಿ ವೈಫಲ್ಯ ಅಂದ್ರೆ ಏನು, ಹಾಗೆ ಆರೋಗ್ಯವಂತ ಕಿಡ್ನಿಯನ್ನ ಕಾಪಾಡಿಕೊಳ್ಬೇಕು ಅಂದ್ರೆ ಏನೆಲ್ಲ ಜೀವನ ಶೈಲಿಯಲ್ಲಿ ಕೂಡ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ವೀಕ್ಷಕರೇ, ಡಾಕ್ಟರ್ ಪ್ರದೀಪ್ ಕೆಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರು. ಕಿಡ್ನಿ ವೈಫಲ್ಯ ಅಂದ್ರೆ ಏನು, ಅದರಿಂದ ಏನೆಲ್ಲ ಚಿಕಿತ್ಸೆಗಳನ್ನ ನಾವು ಮಾಡ್ಕೊಳ್ಬೇಕು, ಮತ್ತೆ ಏನೆಲ್ಲ ಒಂದು ಸಮಸ್ಯೆಗಳಾಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಹಾಗೇನೆ ಈ ಒಂದು ನಗರದ ಪಂಪೆಲ್ ಸರ್ಕಲ್ ನಲ್ಲಿರುವಂತಹ ಇಂಡಿಯನ್ ಹಾಸ್ಪಿಟಲ್ಗೆ ಈ ಒಂದು ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಬೇರೆ ಯಾವ ಸಮಸ್ಯೆಗಳಿರ್ಬೋದು, ನೀವು ಅದನ್ನ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಹಾಗೆ ಕಾಂಟ್ಯಾಕ್ಟ್ ನಂಬರ್ 0824 ಹಾಗೆ 288080 ನಂಬರ್ಗೆ ಕೂಡ ನೀವು ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೂಡ ನೀವು ಫಿಕ್ಸ್ ಮಾಡ್ಕೊಳ್ಬಹುದು. ಹಾಗೆ ವೀಕ್ಷಕರೇ, ಡಾಕ್ಟರ್ ಪ್ರದೀಪ್ ಕೆಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ, ಇಂದು ವಿಶ್ವ ಕಿಡ್ನಿ ದಿನ ಬೇರೆ, ಸೊ ಇವತ್ತು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ರು. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.